ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇರುವಂತೆ ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇವೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಪಕ್ಷದ ರಾಜ್ಯ ನಾಯಕರ ಸಮ್ಮಿಲನವಾಗ್ತಾ ಇದೆ. ಹಾಗೆ ಕಚೇರಿಯ ಹೊರಗಡೆ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ರಾಜಸ್ಥಾನ ರಾಜ್ಯದ ಒಟ್ಟು 200 ಸ್ಥಾನಗಳ ಪೈಕಿ 199 ಸ್ಥಾನಗಳಿಗೆ ಎಲೆಕ್ಷನ್ ಆಗಿತ್ತು. ಇದರ ಪೈಕಿ ಬಿಜೆಪಿ ಈಗಾಗಲೇ ಮ್ಯಾಜಿಕ್ ನಂಬರ್ 100 ಸ್ಥಾನಗಳನ್ನು ದಾಟಿ ಆಗಿದೆ. ಹೀಗಾಗಿ ಬಿಜೆಪಿ ನಾಯಕರು ದಿಲ್ಲಿ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಸರ್ಕಾರ ರಚನೆಯತ್ತ ಗಮನ ಹರಿಸ್ತಾ ಇದ್ದಾರೆ. ಇನ್ನು ರಾಜಸ್ಥಾನ ಕಾಂಗ್ರೆಸ್ ವಲಯದಲ್ಲಿ ದುಗುಡ ಆತಂಕ ಕೂಡ ಮನೆ ಮಾಡಿದೆ. ಬಿಜೆಪಿ ಆರಂಭದಿಂದಲೂ ಮುನ್ನಡೆ ಸಾಧಿಸಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ಅದರಲ್ಲೂ ಸಿಎಂ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ಬಣಗಳ ಸದಸ್ಯರು ಮುಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ರಾಜಸ್ಥಾನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಸಾಧಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಲೋಕಸಭಾ ಚುನಾವಣೆಯಲ್ಲೂ ರಾಜಸ್ಥಾನ ರಾಜ್ಯದಲ್ಲಿ ಹಿನ್ನಡೆಯನ್ನ ಅನುಭವಿಸೋ ಭೀತಿ ಎದುರಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಬೆನ್ನಲ್ಲೇ 16 ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರೂ ಕೂಡ ರಾಜಸ್ಥಾನದ ಮತದಾರರು ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಿಲ್ಲ ಅನ್ನೋದು ಫಲಿತಾಂಶದ ಮೂಲಕ ಕಾಣಿಸ್ತಾ ಇದೆ. ಈ ಹಿಂದೆ ನವೆಂಬರ್ 30ಕ್ಕೆ ಪ್ರಕಟವಾದ ಮತಗಟ್ಟೆ ಸಮೀಕ್ಷೆಗಳು ಕೂಡ ರಾಜಸ್ಥಾನದಲ್ಲಿ ಬಿಜೆಪಿಗೆ ಮತದಾರ ಮಣೆ ಹಾಕ್ತಾನೆ ಅಂತ ಅಂದಾಜಿಸಿತ್ತು. ಇನ್ನು ರಾಜಸ್ಥಾನ ರಾಜ್ಯದಲ್ಲಿ ಮಾಜಿ ಸಿಎಂ ವಸುಂಧರಾ ರಾಜೆ ಮತ್ತೊಮ್ಮೆ ಸಿಎಂ ಆಗೋ ಸಾಧ್ಯತೆ ಇದೆ. ಬಿಜೆಪಿ ಅಧಿಕಾರ ಹಿಡಿಯೋ ಸೂಚನೆ ಸಿಕ್ಕ ಕೂಡಲೇ ಪೂರ್ತಿ ಫಲಿತಾಂಶ ಹಾಗೆ ಗೆಲುವು ಸಾಧಿಸೋ ಶಾಸಕರನ್ನ ಒಗ್ಗೂಡಿಸಿ ಸಭೆ ನಡೆಸೋದಕ್ಕೆ ಬಿಜೆಪಿ ರೆಡಿಯಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ನ ವೀಕ್ಷಕರು ಕೂಡ ಜೈಪುರದಲ್ಲಿ ಬೀಡು ಬಿಟ್ಟಿದ್ದು ಬಿಜೆಪಿ ಸರ್ಕಾರ ರಚನೆಗೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಭಾನುವಾರ ಸಂಜೆ ದಿಲ್ಲಿಯ ಬಿಜೆಪಿ ಪ್ರಧಾನ ಕಚೇರಿಗೆ ಬರುವಂತೆ ರಾಜಸ್ಥಾನ ಬಿಜೆಪಿ ನಾಯಕರಿಗೆ ಬುಲಾವ್ ಹೋಗಿದ್ದು ಸಂಭ್ರಮಾಚರಣೆಗೆ ಸಿದ್ಧತೆ ನಡೀತಾ ಇದೆ.